ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರುವ ಭಾನುವಾರದಂದು ಬೆಂಗಳೂರಿಗೆ ಆಗಮಿಸುತ್ತಿದ್ದು ಅವರನ್ನು ಅದ್ದೂರಿಯಿಂದ ಸ್ವಾಗತಿಸಲು ಜಿಲ್ಲೆಯಿಂದ 5000 ಕ್ಕೂ ಹೆಚ್ಚು ಮಂದಿ ತೆರಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಯೂರ ಜೈಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಜಿಲ್ಲೆಯ ಎಲ್ಲೆಡೆಯಿಂದ ಕಾರ್ಯಕರ್ತರುಗಳು ಕರೆದುಕೊಂಡು ಬರುವುದಾಗಿ ಮುಖಂಡರುಗಳು ಮಾಹಿತಿ ನೀಡಿದರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಭಾರತ ಜೋಡೋ ಯಾತ್ರೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಜಿಲ್ಲೆಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಯೂರ ಜೈಕುಮಾರ್ ಅವರು ಅಭಿನಂದಿಸಿದರು The work and the mobilization done by the district congress committee and the congress people over here leaders it is very much appreciated you have taken the pride of the padyatra to the peaks it is being talked by the entire country especially ಮಲ್ಲಿಕಾರ್ಜುನ್ ಖರ್ಗೆರವರು ಎಐಸಿಸಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಾಜ್ಯಕ್ಕೆ ನವೆಂಬರ್ 6 ರಂದು ಪ್ರಥಮ ಬಾರಿಗೆ ಆಗಮಿಸುತ್ತಿರುವುದರಿಂದ ಅವರನ್ನ ಸ್ವಾಗತಿಸಲು ಜಿಲ್ಲೆಯಿಂದ 5000 ಮಂದಿ ತೆರಳಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಹಾಗೂ ವಕೀಲ ನಿಂಗರಾಜು ತಿಳಿಸಿದರು ಜಿಲ್ಲೆಯಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಒಂದು ಸಭೆ ನಾಮಕೊಂಡಿದ್ದು ಹಿಂದೆ ಈಗಾಗಲೇ ಪೂರ್ವಭಾವಿ ಸಭೆ ಮಾಡಿ ಎಲ್ಲಾ ರೀತಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ತುಮಕೂರು ಜಿಲ್ಲೆಯಿಂದ ಹೋಗಿ ಆ ಮಲ್ಲಿಕಾರ್ಜುನ ಖರ್ಗೆಜಿ ಅವರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಬೆಂಬಲವನ್ನು ತೋರಿಸಬೇಕು ಮುಂಬರುವ ಚುನಾವಣೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಿಂದ ಅಧಿಕ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಹ ಒಕ್ಕೊಳ್ಳಿನಿಂದ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಮೀಟಿಂಗನ್ನು ನಮ್ಮ ರಾಷ್ಟ್ರೀಯ ಎಐಸಿಸಿ ಕಾರ್ಯದರ್ಶಿಯವರಾದಂಥ ಮಯೂರ ಜಯರಾಮ್ಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಯಲ್ಲಿ ಚರ್ಚಿಸಿ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಕರೆದುಕೊಂಡು ಬೆಂಗಳೂರಿಗೆ ಹೋಗೋದಕ್ಕೆ ನಾವೆಲ್ಲರೂ ಸಹ ಒಪ್ಪಿಕೊಂಡು ಸಮ್ಮತದಿಂದ ಒಪ್ಪಿಕೊಂಡಿದ್ದೀವಿ ಅದರಿಂದ ಎಲ್ಲರೂ ಸಹ ನಾವೆಲ್ಲ ಸಮ್ಮತಿ ಸೂಚಿಸಿದ್ದೀವಿ ಥ್ಯಾಂಕ್ ಯು ಸರ್ ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್ ಡಾಕ್ಟರ್ ರಫೀಕ್ ಅಹಮದ್ ಸೇರಿದಂತೆ ಮುಖಂಡರುಗಳು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತಾವು ಹಾಗೂ ತಮ್ಮ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸುವುದಿಲ್ಲವೆಂದು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಯಸಂದ್ರ ರವಿ ಅವರು ತುಮಕೂರಿನಲ್ಲಿ ತಿಳಿಸಿದರು ಈ ದಿನ ಕಾಂಗ್ರೆಸ್ ಕಚೇರಿಯಲ್ಲಿ 6ನೇ ತಾರೀಕು ಎಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರುವಂಥ ಮಲ್ಲಿಕಾರ್ಜುನ್ ಖರ್ಗೆಯವರನ್ನು ಅಭಿನಂದಿಸಲು ಪೂರ್ವಭಾವಿ ಸಭೆನ ಸರ್ವೋದಯ ಸಮಾವೇಶದ ಪೂರ್ವಭಾವಿ ಸಭೆನ ಎಸಿಸಿ ಕಾರ್ಯದರ್ಶಿಗಳಾದಂಥ ಮಯೂರ ಜೈಕುಮಾರ್ ಹಮ್ಮಿಕೊಂಡಿದ್ದರು ಅದು ಆ ನಿಟ್ಟಿನಲ್ಲಿ ಈ ದಿನ ತುಮಕೂರು ನಗರ ಗ್ರಾಮಾಂತರ ತುರುವೇಕೆರೆ ಕುಣಿಗಲ್ ಕ್ಷೇತ್ರದ ಕಾರ್ಯಕರ್ತರು ಪ್ರಮುಖ ಲೀಡ್ರುಗಳು ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮ ಮುಗಿಸಿದ್ದೀವಿ ತಾವು ಹೇಳ್ದಂಗೆ ಈ ದಿನ ಈ ಕ್ಷೇತ್ರದ ಲೋಕಸಭಾ ಮಾಜಿ ಸದಸ್ಯರು ಬಿಜೆಪಿ ಸೇರ್ಪಡೆಯಾದರು ಅಂತ ತಾವು ಕೇಳ್ತಿದ್ದೀರಾ ನಾವ್ಯಾರು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಸಭೆಯಲ್ಲಿದ್ದೀವಿ ಗ್ರಾಮಾಂತರದಲ್ಲಿ ಬಹುತೇಕ ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹೋಗಂಗಿದ್ರೆ ಇಲ್ಲೇ ಯಾಕೆ ಬರ್ರಿ ಸಭೆ ಮಾಡೋಕ್ಕೆ ನಾವು ಇಲ್ಲೇ ಇರ್ತೀವಿ ಕಾಂಗ್ರೆಸ್ನಲ್ಲೇ ಉಳಿತೀವಿ ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತೀವಿ ಆ ಭಾವನೆ ಇದ್ರೆ ಈ ಮೀಟಿಂಗಿಗೆ ಬರ್ತಿರ್ಲಿಲ್ಲ ಆ ಭಾವನೆ ಇರೋರೆಲ್ಲ ಇಲ್ಲಿದ್ದೀವಿ ಈ ಪಕ್ಷದಲ್ಲೇ ಕಾಂಗ್ರೆಸ್ನಲ್ಲೇ ಇರಬೇಕು ಕಾಂಗ್ರೆಸ್ನಲ್ಲೇ ಕೆಲಸ ಮಾಡಬೇಕು ಕಾಂಗ್ರೆಸ್ನ ಕಟ್ಟಬೇಕು ಅನ್ನೋರೆಲ್ಲ ಈ ಸಭೆಯಲ್ಲಿ ಇದ್ದೀವಿ ಅದು ಕಾರ್ಯಕರ್ತರ ಅಭಿಪ್ರಾಯ ಜಿಲ್ಲಾ ಜನರ ಅಭಿಪ್ರಾಯ ಪಕ್ಷದಲ್ಲಿ ಇದ್ರಲ್ಲ ಅವಾಗ ನಮ್ಮ ಪಕ್ಷ ಅವತ್ತಿನ ಸಂಸದರಾಗಿದ್ದರು ಹೋರಾಟ ಮಾಡ್ತೀವಿ ಇವತ್ತು ಮತ್ತೆ ಯಾರೇ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಯ್ತು ಅಂದಾಗ ಪ್ರತಿ ಕಾರ್ಯಕರ್ತರಿಂದ ಲೀಡ್ರ ಪರವಾಗಿ ನಾವು ಧ್ವನಿ ಎತ್ತೀವಿ ಪಕ್ಷದ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಕಾರ್ಯಕರ್ತರ ಪರ ಮುಖಂಡರ ಪರ ಅವಕಾಶಗಳು ವಂಚಿತರಾದಾಗ ಧ್ವನಿ ಎತ್ತೋದು ಪ್ರಜಾಪ್ರಭುತ್ವದ ಲಕ್ಷಣ ಆ ನಿಟ್ಟಿನಲ್ಲಿ ಅವತ್ತು ಕೆಲಸ ಮಾಡಿದ್ದು ತುಮಕೂರಿನ ಗುಬ್ಬಿಗೇಟ್ನಿಂದ ದಿಬ್ಬೂರು ಕಡೆಗೆ ಹೋಗುವ ರಸ್ತೆಯೊಂದು ತೀರಾ ಅಧ್ವಾನವಾಗಿದ್ದು ಓಡಾಡುವ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ
ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಬಾರಿ ಪ್ರಯಾಸದ ಮೂಲಕ ಸಂಚರಿಸುವಂತಾಗಿದೆ ಸಾಕಷ್ಟು ಹಳ್ಳ ದಿಣ್ಣೆಗಳಿಂದಲೇ ಕೂಡಿರುವ ಈ ರಸ್ತೆ ದೂಳು ಸಹ ಜಾಸ್ತಿಯಾಗಿದೆ ಗುಬ್ಬಿಗೇಟ್ ಕಡೆಯಿಂದ ದಿಬ್ಬೂರು ಕಡೆಗೆ ವಾಹನಗಳ ಹೆಚ್ಚಳ ತೀವ್ರವಾಗಿದ್ದು ಲಾರಿಗಳ ಸಂಚಾರವು ಜಾಸ್ತಿ ಇರುವುದರಿಂದ ಈ ರಸ್ತೆ ಹಾಳಾಗುವುದಕ್ಕೆ ಇದು ಒಂದು ಕಾರಣವಾಗಿದೆ ಪಾಲಿಕೆಯು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸದೆ ನಿರ್ಲಕ್ಷ್ಯ ಮಾಡಿದ್ದರ ಬಗ್ಗೆ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೋಟಗೆರೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆಯಿಂದ ಗುರುವಾರ ಏರ್ಪಡಿಸಲಾಗಿದ್ದ ಹೆಲ್ಮೆಟ್ ಜಾಥಾ ಮತ್ತು ರಸ್ತೆ ಸುರಕ್ಷತೆಯ ಅರಿವು ಅಭಿಯಾನ ಕಾರ್ಯಕ್ರಮಕ್ಕೆ ಮಧುಗಿರಿ ಡಿವೈಎಸ್ಪಿ ಕೆಎಸ್ ವೆಂಕಟೇಶ್ ನಾಯ್ಡು ಚಾಲನೆ ನೀಡಿದರು ಜನರಿಂದ ದಂಡ ವಸೂಲಿ ಮಾಡುವುದೇ ಪೊಲೀಸ್ ಇಲಾಖೆಯ ಉದ್ದೇಶವಲ್ಲ ಪ್ರತಿಯೊಬ್ಬ ನಾಗರಿಕನ ಜೀವದ ರಕ್ಷಣೆ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವುದೇ ನಮ್ಮ ಕರ್ತವ್ಯ ರಸ್ತೆ ಅಪಘಾತ ತಡೆಯಲು ಸಾರ್ವಜನಿಕರ ಸಹಕಾರ ಅತ್ಯಮೂಲ್ಯ ಮಧುಗಿರಿ ಉಪವಿಭಾಗ 1 ರಲ್ಲೇ ಕಳೆದ 2 ವರ್ಷದಲ್ಲಿ ಅಪಘಾತವಾಗಿ 257 ಜನ ಮೃತಪಟ್ಟರೆ 593 ಜನ ಗಾಯಾಳುಗಳು ಆಗಿ ಕೈಕಾಲು ಕಳೆದುಕೊಂಡಿದ್ದಾರೆ ಸಾರಿಗೆ ನಿಯಮ ಪಾಲನೆ ಮಾಡಿದರೆ ಅಪಘಾತಗಳ ಸಂಖ್ಯೆ ಇಳಿಮುಖ ಆಗಲಿದೆ ದ್ವಿಚಕ್ರ ವಾಹನ ಸವಾರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿದರೆ ಮನುಷ್ಯನ ಜೀವಕ್ಕೆ ರಕ್ಷಣೆ ಸಿಗಲಿದೆ ಎಂದು ಹೇಳಿದರು ಆಲ್ರೆಡಿ ಗಣಿತರ ಅಪಘಾತಗಳಲ್ಲಿ ನಿಮ್ಮ ದೇಹದ ಯಾವುದೇ ಭಾಗಕ್ಕೆ ಏಟಬಿದ್ರೂ ಕೂಡ ರಿಪೇರಿ ಮಾಡಿಸ್ಕೊಬಹುದು ತಲೆಗಿನ್ನ ರಿಪೇರಿ ಮಾಡೋ ಲೆವೆಲ್ಗೆ ನಾವು ರೀಚ್ ಆಗಿಲ್ಲ ಸಣ್ಣ ಪುಟ್ಟದಾದರೆ ಗಾಯಕ್ಕೆ ವಸಿ ಮಾಡಬಹುದು ಬಿಟ್ಟರೆ ಉಳಿದಂತ ಬ್ರೈನ್ ಇಂಜುರಿ ಆದಾಗ ಆಗ್ತಾ ಇಲ್ಲ ಅದಕ್ಕೆ ಒಂದೇ ಸಾರಿ ನಾವು ಇವತ್ತಿನ ಕಾನೂನು ಹೊಸದಾಗಿ ಬಂದಿಲ್ಲ ಇದು ಅದರಿಂದಲೂ ಇದೆ ಕಾರದಲ್ಲಿ ಜಾಸ್ತಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಜನ ಏನು ಅಂದ್ಕೊಂಡಿದ್ದಾರೆ ಇಲ್ಲ ಬಿಡು ಈಗ ಸ್ಟಾರ್ಟ್ ಆಗ್ತದೆ ಐಎಂಎ ಆಯ್ಕೆ ಸ್ಟಾರ್ಟ್ ಮಾಡ್ತೀನಿ ಐಎಂಎ ಆಯ್ಕೆ ಜಾರಿ ತಂದಾಗಿದ್ದರೂ ಇದೆ ಇದು ಮೊದಲು ನಾವು ಆಗ್ತಾ ಇದ್ವಿ ಇದ್ರ ಜೊತೆಯಲ್ಲಿ ಈಗ ಇನ್ಶೂರೆನ್ಸ್ ವಗೈರೆ ಬೇಕಾದಾಗ ಅದಕ್ಕೂ ಕೂಡ ಮೊನ್ನ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳು ಕೂಡ ಕೆಲವು ಡಿಸಿಷನ್ ಇಟ್ಟಿದ್ದಾರೆ ಹೆಲ್ಮೆಟ್ ಇಲ್ಲಾಂದರೆ ಇನ್ಶೂರೆನ್ಸ್ ಇಲ್ಲ ಅನ್ನೋ ಅರ್ಥದಲ್ಲಿದೆ ಅದು ಹಂಗಾಗಿ ಈ ಒಂದು ಜನರ ಕಾರ್ಯಕ್ರಮನ ಜನರ ಗಮನ ಸೆಳೆಯೋದಕ್ಕೆ ಮಾಡ್ತಾ ಇದ್ದೀವಿ ಅದೆಲ್ಲ ನಿಮಗೇನು ಫೈನ್ ಹಾಕಿ ಫೈನ್ ಕಲೆಕ್ಟ್ ಮಾಡೋದು ಮುಖ್ಯ ಉದ್ದೇಶ ಅಲ್ಲ ನಾವು ಇದು ಮಾಡೋದ್ರಿಂದ ಕೆಲವರು ಪ್ರಾಣಗಳು ಉಳಿದ್ರೆ ಸಾಕು ಯಾಕೆಂದರೆ ಆತ ಒಬ್ಬನ ಪ್ರಾಣ ಆದರೂ ಕೂಡ ಮುಂದೆ ನೋಡೋದಕ್ಕೆ ಹಿಂಗಡೆ ಆತನ ಅವಲಂಬಿತರು ಫ್ಯಾಮಿಲಿ ಆಗ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ವಯಸ್ಸಾದ ತಂದೆ ತಾಯಿಗಳು ಎಲ್ಲರೂ ಇರ್ತಾರೆ ಹಂಗಾಗಿ ಈ ನಿಟ್ಟಿನಲ್ಲಿ ಸಮಾಜದ ಎಲ್ಲರೂ ಎಲ್ಲ ಥರದ ಜನರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ನಮ್ಮ ಪೊಲೀಸರು ಏನಿದೆ ನಾವು ಮಾಡಕ್ಕೆ ಹೊರಟಿದ್ದೀವಿ ಮೊದಲಿಗೆ ನಾವು ಹಾಕ್ಕೊಂಡೆ ತೋರ್ಸೋಣ ಅಂತ ಈಗ ಹಾಕೊಂಬರಲಿಲ್ಲ ತಿಳಿಯೋದಕ್ಕೆ ನಾವು ಮೊದಲು ನಾವೇ ಹಾಕಬೇಕು ಅಂತೇಳಿ ಈ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ವಿ ಕೋಟಗೆರೆ ಪೊಲೀಸ್ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಮಾತನಾಡಿ ದ್ವಿಚಕ್ರ ವಾಹನ ಚಾಲಕ ಮತ್ತು ಹಿಂಬದಿಯ ಸವಾರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕಿದೆ ವಾಹನ ಚಾಲನೆ ಮಾಡುವ ಮನುಷ್ಯನ ಜೀವ ಮತ್ತು ಜೀವನಕ್ಕೆ ಹೆಲ್ಮೆಟ್ ಅತಿ ಮುಖ್ಯ ಸಾರ್ವಜನಿಕರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಪೊಲೀಸ್ ಇಲಾಖೆಯಿಂದ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಹಾಗೂ ಪಿಲಿಯನ್ಸ್ ಇದ್ದೇ ಏನು ಕೂತ್ಕೊಳ್ತಾರೆ ಅವರೂ ಸಹ ಹೆಲ್ಮೆಟ್ ಧರಿಸುವುದು ಹೆಲ್ಮೆಟ್ ಧರಿಸಿದಾಗ ಏನಾಗುತ್ತೆ ಒಂದು ವೇಳೆ ಏನಾದರೂ ಆಯತಪ್ಪಿ ಬಿದ್ದರು ಅಥವಾ ಅಪಘಾತ ಆದರೂ ಹೆಡ್ ಇಂಜುರಿ ಆಗಲ್ಲ ತಲೆಗೆ ಪೆಟ್ಟಾಗಿಲ್ಲ ಅಂತಂದರೆ ಬೇರೆ ಯಾವುದೇ ಭಾಗಗಳಿಗೆ ಪೆಟ್ಟಾದರೂ ಸಹ ಅವನು ಜೀವಂತವಾಗಿರ್ತಾನೆ ಮತ್ತು ಅದು ಲೇಟಾಗಿ ಯಾವ ಮೂಳೆ ಮುರಿದ್ರೂ ಸರಿ ಹೋಗ್ತದೆ ಅದರಿಂದ ಇದಿನ ಕಾರ್ಯಕ್ರಮ ಎಚ್ಚರಿಕೆ ಮೂಡಿಸ್ಬೇಕು ಜನರಲ್ಲಿ ಮೊದಲನೇದಾಗಿ ನಾವು ಪ್ರಕರಣಗಳು ಐಎಂಬಿ ಪ್ರಕರಣಗಳು ದಾಖಲಿಸೋದಕ್ಕೆ ಮೇಲಾಧಿಕಾರಿಗಳಿಂದ ಸೂಚನೆಗಳಿದೆ ಮಾನ್ಯ ಡಿವೈ ಸಾಹೇಬರು ಎಸ್ ಪಿ ಸಾಹೇಬರು ಒಡೆ ಎಸ್ ಪಿ ಸಾಹೇಬರಿಂದ ಸೂಚನೆ ಇದೆ ನಾವು ಪ್ರಕರಣಗಳು ದಾಖಲಿಸೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ನಿಮಗೆ ಎಚ್ಚರಿಕೆ ಮೂಡಿಸುವಂತಹ ಕಾರ್ಯಕ್ರಮ ಈ ಇನ್ನು ಮುಂದೆ ದಯಮಾಡಿ ಯಾರು ದ್ವಿಚಕ್ರ ವಾಹನ ಚಾಲಕರ ಮನೆಯಿಂದ ದ್ವಿಚಕ್ರ ವಾಹನ ತರಬೇಕಾದ್ರೇ ಹೆಲ್ಮೆಟ್ ಧರಿಸ್ಬೇಕು ಅದೇ ರೀತಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಈ ಇನ್ನೂ ಹೆಚ್ಚಿನ ವಿಚಾರನ ಮಾನ್ಯ ಡಿವೈ ಸಾಹೇಬರು ತಿಳಿಸ್ತಾರೆ ಧನ್ಯವಾದಗಳು ಮಧುಗಿರಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಮತ್ತು ಕೊರಟಗೆರೆ ಸಿಪಿಐ ಸುರೇಶ್ ಕೊರಟಗೆರೆ ಪಿಎಸ್ಐ ಚೇತನ್ ಹಾಗೂ ಕೊಳಲ ಪಿಎಸ್ಐ ಮಹಾಲಕ್ಷ್ಮಮ್ಮ ನೇತೃತ್ವದ ಪೊಲೀಸರ ತಂಡ ಕೊರಟಗೆರೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಿಂದ ಉರುಡಿಗೆರೆ ವೃತ್ತದವರೆಗೆ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಜಾಗೃತಿ ಮತ್ತು ಸಾರಿಗೆ ನಿಯಮ ಪಾಲನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವಿನ ಜಾಗೃತಿ ಮೂಡಿಸಿದರು
ಸುಜಾತ ಕಾರ್ಯಕ್ರಮದಲ್ಲಿ ಕೊರಟಗೆರೆ ಪಿಎಸ್ಐ ಚೇತನ್ ಕುಮಾರ್, ಎಎಸ್ಐ ಮಂಜುನಾಥ್, ಯೋಗೀಶ್, ಧರ್ಮೇಗೌಡ, ಪರಮೇಶ್, ನರಸಿಂಹರಾಜು ಸೇರಿದಂತೆ ಕೊರಟಗೆರೆಯ ಮತ್ತು ಕೋಳಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಇದ್ದರು. ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ. ಈ ಗ್ರಾಮಕ್ಕೆ ರಸ್ತೆಯ ಸಂಪರ್ಕವೇ ಇಲ್ಲದಂತಾಗಿದ್ದು ಸಂಚಾರಕ್ಕೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ಅಮೋಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತು. ಇದಾದ ಬಳಿಕ ಇದೀಗ ಈ ಗ್ರಾಮಕ್ಕೆ ತಹಶೀಲ್ದಾರ್ ರಸ್ತೆ ನಿರ್ಮಿಸಲು ಮುಂದಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಚನ್ನಬೈರೇನಹಳ್ಳಿ ಗ್ರಾಮಸ್ಥರು ಇತ್ತೀಚೆಗೆ ಗ್ರಾಮಕ್ಕೆ ತೆರಳಲು ರಸ್ತೆ ಸಂಪರ್ಕ ಕಲ್ಪಿಸಬೇಕೆಂದು ತಹಶೀಲ್ದಾರ್ ಎಚ್ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದ್ದರು. ಸ್ಥಳೀಯರ ಮನವಿಯಂತೆ ತಹಶೀಲ್ದಾರ್ ಎಚ್ ಶ್ರೀನಿವಾಸ್ ರಸ್ತೆ ನಿರ್ಮಿಸಲು ಮುಂದಾಗಿದ್ದಾರೆ. ಚನ್ನಬೈರೇನಹಳ್ಳಿ ಗ್ರಾಮಕ್ಕೆ ರಸ್ತೆ ತೊಂದರೆ ಇದೆ ಅಂತ ಹೇಳಿದರು. ಅದರಲ್ಲಿ ಒಂದು ಕಡೆ 8 ಅಡಿ ರಸ್ತೆ ಇದೆ, ಅದು ತೆರವುಗೊಳಿಸ್ತಾ ಇದ್ದಾರೆ. ನಕಾಶಿಯಲ್ಲಿ 8 ಅಡಿ ದಾರಿ ಇದೆ, ಸೊ ಅದನ್ನು ತೆರವುಗೊಳಿಸ್ತಾ ಇದ್ದಾರೆ. ಇಲ್ಲಿ ಈ ರೈಲ್ವೆ ಪ್ಯಾರಲಲ್ಲಿ ಏನಿದೆ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಕಾನೂನು. ಈ ಕಡೆ ರೈಲ್ವೆಯವ್ರನ್ನ ಅವ್ರ ಅನುಮತಿ ಇಲ್ಲದೆ ಟಚ್ ಮಾಡೋಕ್ಕಾಗಲ್ಲ. ಅವ್ರದ್ದು ಒಂದು ಸ್ವಲ್ಪ ಏರಿಯಾ ಇದೆ, ಆ ಏರಿಯಾದಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ರೈಲ್ವೆ ಅಧಿಕಾರಿಗಳಿಗೆ ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ, ನಾಳೆ ಅವರು ಸ್ಥಳದಲ್ಲಿಗೆ ಮಾಡ್ತಾರೆ. ಮತ್ತು ಇಲ್ಲಿ ನಮ್ಮ ಸೋಮಶೇಖರ್ ರೆಡ್ಡಿಯವ್ರದ್ದು ಇವ್ರದ್ದು ರೈತರದ್ದು ಜಮೀನಿದೆ ಸ್ಟಾರ್ಟಿಂಗಲ್ಲಿ, ಆ ಸ್ಟಾರ್ಟಿಂಗಲ್ಲಿ ರೈತರದ್ದು ಆ ರೈತರ ಜಮೀನಲ್ಲಿ ಇಲ್ಲ ಅವ್ರ ಒಪ್ಪಿಗೆ ಇರಬೇಕು. ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕೂಡ ಒಪ್ಪಿಕೊಂಡು ಈ ದಾರಿಗೆ ಎಲ್ಲ ಅವರೇ ನಿಂತ್ಕೊಂಡು ಅವರು ಮತ್ತು ಅವ್ರ ಫಾದರ್ ನಿಂತ್ಕೊಂಡು ಎಲ್ಲ ಕ್ಲಿಯರ್ ಮಾಡಿಸಿದ್ದಾರೆ. ನಾನು ತಾಲೂಕು ಅಡ್ಮಿನಿಸ್ಟ್ರೇಷನಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಈ ಜನಗಳಿಗೂ ಕೂಡ ಜವಾಬ್ದಾರಿ ಇರಬೇಕು. ಪ್ರತಿ ತಿಂಗಳಲ್ಲಿ ತಿಂಗಳ ತಿಂಗಳ ಏನು ಸ್ವಲ್ಪ ಶ್ರಮದಾನ ಮಾಡಿದ್ರೆ ಏನು ನಷ್ಟ ಏನಾಗೋದಿಲ್ಲ. ತಹಶೀಲ್ದಾರ್ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ರಸ್ತೆ ದುರಸ್ತಿ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದು, ಹಲವು ತಿಂಗಳುಗಳ ಗ್ರಾಮಸ್ಥರ ಹೋರಾಟದಿಂದ ಗ್ರಾಮದ ಸಂಪರ್ಕ ರಸ್ತೆ ದುರಸ್ತಿಗೆ ತಾಲೂಕು ಆಡಳಿತ ಮುಂದಾಗಿದೆ. ನಗರದ ಕೋಗಳತೆ ದೂರದಲ್ಲಿರುವ ಚಿಕ್ಕಕುರುಗೋಡು ಗ್ರಾಮ ಪಂಚಾಯಿತಿಗೆ ಸೇರಿದ ಚನ್ನಬೈರೇನಹಳ್ಳಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಇದೀಗ ರಸ್ತೆ ನಿರ್ಮಾಣದ ಮೂಲಕ ಗ್ರಾಮ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಗ್ರಾಮ 2 ತಿಂಗಳ ಹಿಂದೆ ತುಂಬ ಮಳೆ ಬಂದು ಮೂಗನಹಳ್ಳ ಮತ್ತು ಕೋಡಿಹಳ್ಳ ತುಂಬ ಹರಿತಾಯಿತ್ತು. ರಸ್ತೆ ಇರಲಿಲ್ಲ, ಶಾಲೆ ಮಕ್ಕಳಿಗೆ ಮತ್ತು ರೈತರಿಗೆ ದನಕರಗಳಿಗೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಅದನ್ನೇ ತುಂಬ ತೊಂದರೆ ಆಗ್ತಾಯಿತ್ತು. ಆಮೇಲೆ ನಾವೆಲ್ಲ ನ್ಯೂಸ್ ಚಾನಲ್ಗೆಲ್ಲ ಕೊಟ್ವಿ, ಅಮೌಂಟ್ ಟಿವಿಗೆ ಕೊಟ್ವಿ, ಅವರೆಲ್ಲ ಪ್ರಚಾರ ಮಾಡಿ ದಂಡಾಧಿಕಾರಿಗಳಿಗೆ ಹೋಗಿ ಕೇಳ್ಕೊಂಡಾಗ ಆಯಿತು ಮಾಡಿಕೊಟ್ಟಿವಿ ಅಂತ ಹೇಳ್ತು. ಆಯಿತು ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಈಗ ಈಗ 2 ತಿಂಗಳಿಂದ ಆಗಿತ್ತು, ಈಗ ನಮ್ಗೆ ರಸ್ತೆ ಹೋರಾಡಲು ಚೆನ್ನಾಗಿ ಕಲ್ಪಿಸಿದ್ದಾರೆ. 2 ದಾರಿ ಮಾಡಿಕೊಟ್ಟಿದ್ದಾರೆ. ಈಗ ಈಗ ಆರಾಮಾಗಿ ಓಡಾಡ್ಕೋಬೋದು. ಚೆನ್ನಾಗಿ ಸ್ಪಂದನೆ ಕೊಟ್ಟು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ದಾರಿ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ಜಮೀನಿನ ರೈತರುಗಳಿಗೂ, ನಮ್ಮ ಪಿಡಿಒ ಆರ್ ಎ ಸಾಹೇಬರಿಗೂ ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ರೈತರು, ನಮ್ಮ ಊರಿನ ಗ್ರಾಮಸ್ಥರಿಗೂ ಎಲ್ಲ ತುಂಬ ಸಹಕಾರ ಮಾಡಿದ್ರು, ತುಂಬ ಧನ್ಯವಾದಗಳು. ಅನಿಲ್ ಕುಮಾರ್. ಈ ದಿನ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಊರಿಗೆ ಭೇಟಿ ನೀಡಿ ನಾವೇನು ಮನವಿ ಪತ್ರ ಕೊಟ್ಟಿದ್ದೀವಿ, ನಮ್ಮೂರಿಗೆ ದಾರಿ ಬೇಕು ಅಂತೇಳಿ ಮನವಿ ಪತ್ರ ಕೊಟ್ಟಿದ್ದೀವಿ. ಮನವಿ ಪತ್ರವನ್ನು ಸ್ಪಂದಿಸಿ ಇವತ್ತು ನಮಗೆ ದಾರಿ ನಕಾಶೆಯಲ್ಲಿ ಏನಿದೆಯೋ ಆ ದಾರಿಯನ್ನು ಮಾಡಿಕೊಟ್ಟು ಮತ್ತು ಈ ರೈಲ್ವೆ ಹಳಿ ಪಕ್ಕದಲ್ಲಿರುವಂಥ ದಾರಿಗೆ ಮತ್ತು ಜಮೀನು ಕಂದಾಯದಲ್ಲಿರೋರು ಅವರೂ ಒಪ್ಕೊಂಡಿದ್ದಾರೆ ನಮಗೆ ದಾರಿಗೆ ಬಿಡೋದಕ್ಕೆ. ನಮ್ಮ ಸಹಕಾರ ಕೊಟ್ಟಂಥ ನಮ್ಮ ತಹಶೀಲ್ದಾರರು, ಅವರ ಸಿಬ್ಬಂದಿ ವರ್ಗವ್ರದ್ದು ಎಲ್ಲರಿಗೂ, ಮತ್ತು ಈ ನಮ್ಮ ಜಮೀನ್ದಾರರಾಗುತ್ತಾರೆ ಅವರು, ತಿಪ್ಪರೆಡ್ಡಿ ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ. ಮತ್ತು ಈ ಕಂದಾಯ ಇಲಾಖೆ ಎಲ್ಲ ಅವರ ಕಾರ್ಯನಿಮಿತ್ತ ತಹಶೀಲ್ದಾರರು ಬಂದಿದ್ದರು, ಅವರ ಎಲ್ಲ ಕಂದಾಯ ಇಲಾಖೆ ಅವರು ಬಂದಿದ್ದರು, ಅವರು ಎಲ್ಲರಿಗೂ ನಾವು ಈ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಾಮಸ್ಥರಾದ ಸುನೀಲ್, ಸುಬ್ಬರಾಯಪ್ಪ, ಮುದ್ದುಕೃಷ್ಣ, ಪ್ರಕಾಶ್, ಅಶ್ವಥಪ್ಪ, ಆನಂದಪ್ಪ ಹಾಗೂ ಕಂದಾಯ ಇಲಾಖೆ ಅಧಿಕಾರಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದ ಗಫರ್ ಖಾನ್ ಮೊಹಲ್ಲಾದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳರು ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಸಿರಾಜ್ ಉನ್ನಿಸಿ ಎನ್ನುವವರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿ ಮನೆಯಲ್ಲಿದ್ದ 40,000 ನಗದು, ಟಿವಿ, 60 ಗ್ರಾಂ ಚಿನ್ನ ಕಳವು ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದ ಗಫರ್ ಖಾನ್ ಮೊಹಲ್ಲಾದಲ್ಲಿ ನಡೆದಿದೆ. ಇನ್ನು ಸ್ಥಳಕ್ಕೆ ಶ್ರೀನಿವಾಸ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ಹೋದ್ರಿ ನಮಾಜಿ ಆದ್ಮೇಲೆ, ಆಮೇಲೆ ಹೋದ್ರೆ ಊರಿನಿಂದ ಬರೋಣ ಅಂದ್ರೆ ಮಳೆ ಬಂದ್ಬಿಟ್ಟು, ಮಳೆಗೆ ಬೇಡ ಅಂದ್ರು ನಮ್ಮ ಹುಡುಗರು, ಮೈಕ್ ಬೇರೆ ಹುಷಾರಿರಲಿಲ್ಲ, ಬೇಡಮ್ಮ ಹೋಗ್ಬೇಡ ಅಂದರು.
ಆಮೇಲೆ ಬೆಳಗ್ಗೆ ಬರೋಣ ಅಂದ್ರೆ ನಾವು ರೆಡಿ ಆಗ್ತಾ ಇನ್ನೂ ರೆಡಿ ಆಗಿಲ್ಲ, ಮನೆ ಓನವರು ಬಂದು ಬೀಗ ನೀವು ಹಾಕಿಲ್ಲ ಏನೋ ಆಂಟಿ ಎಲ್ಲಿದ್ದೀರಿ, ನಾವು ಎಣ್ಣೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಇಲ್ಲಮ್ಮ ನಾವು ಮನೆಗಿಲ್ಲ ಅಂತ ಹೇಳಿದ್ರು. ಮನೆ ಬಾಕ್ಲೆಲ್ಲ ತೆಗ್ದವ್ರೆ, ಟಿ ವಿ ಎಲ್ಲ ತೆಗ್ದವ್ರೆ, ಇಲ್ಲ ಟಿ ವಿ ಇಲ್ಲ, ಬೀರು ಇಲ್ಲ, ಒಳಮೆ ಏನು ಇಟ್ಟಿದ್ರೇನು ಅಂತ ಕೇಳಿದ್ರು. ನನ್ಕ ಏನು ಎತ್ಕೊಂಡು ಬಂದಿಲ್ಲಪ್ಪ, ನಾವೆಲ್ಲ ಲಾಕ್ ಮಾಡ್ಕೊಂಡು ಬಂದಿದ್ದು ಅಂತ ನಾನು ಹೇಳಿದೆ. ಎಲ್ಲ ಕಿತ್ತಿ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್, ಒಡವೆ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಎಷ್ಟು ಒಡವೆ ಇತ್ತು, ಎಷ್ಟು ದುಡ್ಡು ಇತ್ತು? ದುಡ್ಡು 40,000 ಸಂಘ ತಗೊಂಡಿದ್ದು. ಗುರುವಾರ ತಗೊಂಡಿದ್ದು ನಾವು, ಶುಕ್ರವಾರ ಊರಿಗೆ ಹೋಗಿದ್ದು. ಅದ್ರಾಗ ಬಿದು ಇಟ್ಟು ಲಾಕ್ ಮಾಡಿ ಹೋಗಿದ್ದು ನಾವು. ಒಡವೆ 80,000 ಖಾನಾಪುರದ ಕಾಮರ್ಸಿನಕೊಪ್ಪ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ಬಾಲಕ ಸಾವನ್ನಪ್ಪಿರುವ ಘಟನೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿ ನೋಡಿದ ಡಾಕ್ಟರ್ ಸೋನಾಲಿ ಸರ್ಬೋನತ್ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿದ್ರು. 4 ದಿನಗಳ ಹಿಂದೆ ಕಾಮಸಿನಕೊಪ್ಪ ಗ್ರಾಮದ ಬಾಲಕ ವಿದ್ಯುತ್ ತಗಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಬಗ್ಗೆ ಅಮೋಘ್ ವಾಹಿನಿ ವಿಸ್ತೃತ ವರದಿ ಪ್ರಸಾರ ಮಾಡಿದ್ದು, ಸುದ್ದಿಯನ್ನು ನೋಡಿದ ಡಾಕ್ಟರ್ ಸೋನಾಲಿ ಸರಾನೋಬತ್ ಸಹಾಯ ಹಸ್ತ ಚಾಚಿದ್ದಾರೆ. ಮೃತ ಬಾಲಕನ ಮನೆಗೆ ಭೇಟಿ ನೀಡಿದ ಖಾನಾಪುರ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಸೋನಾಲಿ ಸರಾನೋಬತ್ ಧೈರ್ಯ ನೀಡಿ ಹಾಗೂ ಹಣ ಸಹಾಯ ಮಾಡಿದ್ದಾರೆ. ಮುಂಜಾನೆ ವೇಳೆ ಮನೆ ಪಕ್ಕದಲ್ಲಿ ಆಟವಾಡಲು ಹೋದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ 7 ವರ್ಷದ ವರುಣ್ ಬಸಪ್ಪ ಕೋಲಾಕರ ಎಂಬ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದ ವಿಷಯ ತಿಳಿದು ಮನೆಗೆ ಭೇಟಿ ನೀಡಿ ಆ ಮಗುವಿನ ತಾಯಿಗೆ ಹಾಗೂ ಕುಟುಂಬಕ್ಕೆ ಧೈರ್ಯ ಹೇಳಿ, ನಿಮ್ಮೊಂದಿಗೆ ನಾನು ಇದ್ದೇನೆ, ಯಾವುದೇ ಸಹಾಯಕ್ಕಾಗಿ ನನ್ನೊಂದಿಗೆ ಮಾತನಾಡಿ ಎಂದು ಭರವಸೆ ನೀಡಿ ಆ ಕುಟುಂಬಕ್ಕೆ ಸಹಾಯ ಮಾಡಿದರು. ಇನ್ನು ತೀವ್ರ ಬಡತನದಲ್ಲಿರುವ ಕುಟುಂಬಕ್ಕೆ ಸಹಾಯ ನಿರೀಕ್ಷೆಯಲ್ಲಿದ್ದು ದಾನಿಗಳು ದಾನ ಮಾಡಿ ಎಂದು ಅಮೋಘ್ ವಾಹಿನಿ ಮನವಿ. ಉದಯ ಮಾಕಾಣಿ, ಅಮೋಘ್ ಟಿವಿ, ಬೆಳಗಾವಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.